ಭರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅದೋ ರಾಮ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹರಣಂ ಏತದ್ವಿ ರಾಮಾಯಣಂ चौखट पे चल के आज चारों धाम आए हैं बजाओ ढोल स्वागत में मेरे घर हाय एवरीवन नमस्कार ನಾನು ನಿಮ್ಮ ಬಂಬಾಟ ಅನುಷ್ಕ ಗೆಳೆರೆ ಕೊನೆಗೂ ಅದಿನ ಬಂದೇ ಬಿಡ್ತು ಪ್ರಪಂಚದಾದ್ಯಂತ ಕಾತರದಿಂದ ಕಾಯ್ತಾ ಇದ್ದಂತ ಶೋಭಕೃತ ನಾಮ ಸಂವತ್ಸರದ ಉತ್ತರಾಯಣದ ಹೇಮಂತ ಋತುವಿನ ದ್ವಾದಶಿ ದಿನ ಅಂದ್ರೆ ಜನವರಿ 22 ಕೊನೆಗೂ ಬಂದೇ ಬಿಡ್ತು. ಈ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆಯಲಾಗುತ್ತೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವೆಲ್ಲರೂ ಇಷ್ಟು ದಿನ ಕಾತರದಿಂದ ಕಾಯ್ತಾ ಇದ್ದಂತ ನಮ್ಮ ದೇಶದ ಆತ್ಮನಾಗಿರುವಂತ ರಾಮನ ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಈ ದಿನ ನಡೆಯಲಿದೆ. ನೈನಾ ಭೀಗೆ ಭೀಗೆ ಜಾಯೆ ಕೈಸೆ ಖುಷಿ ಛುಪಾಯೆ ರಾಮಾಯೆಗೆ ಕುಛ್ ಸಮಝ್ ನಾ ಪಾಯೆ ಕಹಾ ಫೂಲ್ ಬಿಛಾಯೆ ರಾಮಾಯೆಗೆ ಶತಮಾನಗಳ ಪ್ರತೀಕ್ಷೆ ಹಲವಾರು ತಲೆಮಾರುಗಳ ಹೋರಾಟ ಹಾಗೂ ನಮ್ಮ ಪೂರ್ವಜರು ಗೈದಿದ್ದ ಪ್ರತಿಜ್ಞೆ ಇಂದು ಈಡೇರ್ತಾ ಇದೆ. ನಮ್ಮ ಸನಾತನ ಧರ್ಮದ ಆತ್ಮವಾಗಿರುವಂತ ರಘುನಂದನ ಶ್ರೀ ಬಾಲರಾಮ ತನ್ನ ಹುಟ್ಟೂರು ಅಂದ್ರೆ ಅಯೋಧ್ಯಾಪುರಿಯ ಹೊಸ ರಾಮ ಮಂದಿರದಲ್ಲಿ ವಿರಾಜಮಾನನಾಗಲಿದ್ದಾನೆ. ವರ್ಷಗಳ ಸುದೀರ್ಘ ಹೋರಾಟದ ಬಳಿಕ ಐತಿಹಾಸಿಕ ಮತ್ತು ಅತ್ಯಂತ ಮುಖ್ಯ ಹಾಗೂ ಸುಂದರವಾಗಿರುವಂತ ಈ ದಿನ ಪ್ರತಿಯೊಬ್ಬ ಭಾರತೀಯನ ಕಣ್ಣಲ್ಲೂ ಆನಂದ ಬಾಷ್ಪ ತುಂಬಿಸಿದೆ. ಪ್ರತಿಯೊಂದು ಮಾರ್ಗ ಅಯೋಧ್ಯೆಗೆ ಸೇರುತ್ತೇನೋ, ನಮ್ಮ ರಾಮನ ಚರಣಕ್ಕೆ ಸೇರುತ್ತೇನೋ ಅಂತ ಭಾವನೆ ಪ್ರತಿಯೊಬ್ಬ ಭಾರತೀಯನಲ್ಲೂ ತುಂಬಿದೆ. ಪ್ರತಿಯೊಬ್ಬರ ನಾಲಿಗೆಯಲ್ಲಿಯೂ ರಾಮನಾಮನ ಜಪ ಒಟ್ಟಿನಲ್ಲಿ ಇಡೀ ಭಾರತದಲ್ಲಿ ಸಂತೋಷ ಮನೆ ಮಾಡಿದೆ. ಇನ್ನೂರು ವರ್ಷಗಳ ಹೋರಾಟದ ಬಳಿಕ ಹಲವಾರು ಜನರ ಪ್ರತೀಕ್ಷೆಯಂತೆ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇದೆ. ಹಲವಾರು ಜನರಿಗೆ ರಾಮ ಮಂದಿರ ಸ್ಥಾಪನೆ ಆಗೋದು ನೋಡ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಆದರೆ ಅವ್ರು ಯಾರಿಗೂ ಸಾಧ್ಯವಾಗಲಿಲ್ಲ. ರಾಮನ ಜಪ ಮಾಡ್ತಾನೆ, ರಾಮನ ಅಡಿದಾವರಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು. ಆದರೆ ನಮ್ಮ ಜೀವಿತ ಅವಧಿಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಇರಬೇಕಾದಂಥ ಅತಿ ದೊಡ್ಡ ಗರ್ವ ಅಂತಲೇ ಹೇಳ್ಬೋದು. ರಾಮ ಮಂದಿರ ಸ್ಥಾಪನೆ ಆಗ್ತಾ ಇರೋದು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ಅಂದರೆ ನಾವು ಎಷ್ಟು ಭಾಗ್ಯವಂತರು, ಎಷ್ಟು ಪುಣ್ಯ ಮಾಡಿದ್ದೀವಿ ಅನ್ನೋದನ್ನು ನಾವು ಒಂದ್ಸಲ ಯೋಚನೆ ಮಾಡಬೇಕು. ರಾಮ ಅಂದ್ರೆ ಏನಕ್ಕೆ ನಮ್ಮೆಲ್ರಿಗೂ ಅಷ್ಟೊಂದು ಪ್ರೀತಿ? ರಾಮ ಎಂದೊಡನೆ ಭಾರತದ ಪ್ರತಿ ಮಗುವಿನ ಹೃದಯದ ವೀಣೆ ತಂತಿಯನ್ನ ಮೀಟಿದಂತಾಗುತ್ತೆ. ರಾಮ ಎಂತ ಉದಾತ್ತ ಸದ್ಗುಣಿ, ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನ್ನೇ ತೊರೆದಂತ ಧೀಮಂತ ನಮ್ಮ ಪ್ರಭು ಶ್ರೀರಾಮ. ಒಬ್ಬ ಮನುಷ್ಯ ಹೇಗೆ ದೇವರಾಗ್ಬೋದು ಅನ್ನೋದನ್ನ ಪ್ರಭು ಶ್ರೀರಾಮ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಈ ಎಲ್ಲ
ಎಲ್ಲಾ ಕಾರಣಗಳಿಗೆ ಪ್ರಭು ಶ್ರೀರಾಮನ ಗಾಂಭೀರ್ಯವನ್ನ ದಕ್ಷಿಣದ ಸಾಗರದೊಂದಿಗೆ ಹಾಗೂ ಧೈರ್ಯವನ್ನ ಉತ್ತರದ ಹಿಮಾಲಯಕ್ಕೆ ಹೋಲಿಸ್ತಾರೆ ವಾಲ್ಮೀಕಿಗಳು. ಆಮೇಲೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಒಂದು ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರಾಮ ಮಂದಿರದ ಸ್ಥಾಪನೆ ಪುನರ್ಸ್ಥಾಪನೆ ಏನಿದೆ, ಈ ವಿಗ್ರಹ ರಾಮಲಲ್ಲ ವಿಗ್ರಹ ಮಾಡ್ಲಿಕ್ಕೆ ಉಪಯೋಗ ಮಾಡಿರುವಂತ ಕಲ್ಲು ನಮ್ಮ ಕರ್ನಾಟಕದ್ದು. ಹಾಗೇನೆ ಈ ರಾಮಲಲ್ಲ ವಿಗ್ರಹವನ್ನ ಮಾಡ್ಲಿಕ್ಕೆ 3 ಜನರಿಗೆ ಹೇಳಲಾಗಿತ್ತು, ಆದರೆ ಆಯ್ಕೆ ಆಗಿದ್ದು ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ ಆಗಿರುವಂತ ಅರುಣ್ ಯೋಗಿರಾಜ್ ರವರು ಕೆತ್ತಿದಂತ ರಾಮಲಲ್ಲ ವಿಗ್ರಹ. ಹಾಗೂ ನಮ್ಮ ಅಯೋಧ್ಯ ಮಂದಿರದ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಅಂದ್ರೆ ಏನ್ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ಆ ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದು ನಮ್ಮ ಕರ್ನಾಟಕದ ರಾಜೇಶ್ ಶೆಟ್ಟಿ ಅವರಿಗೆ. ಅಯೋಧ್ಯೆಯಲ್ಲಿ ನಡೀತಾ ಇರುವಂತ ರಾಮ ಮಂದಿರ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ 24 ಋತ್ವಿಜರು ವೇದಿಕ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಅಲ್ಲಿ ಸಜ್ಜಾಗಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮ, ಈ ವೈದಿಕ ಪೂಜೆಗಳೇನಿದೆ, ಇದೆಲ್ಲದರದ್ದು ಕೂಡ ಮೇಲ್ವಿಚಾರಣೆ ಮಾಡ್ತಾ ಇರುವಂತವರು ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು. ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದವರೇ ಆಗಿರುವಂತ ಗೋಪಾಲ್ಜಿ ಅವರು ಅಯೋಧ್ಯ ಮಂದಿರದ ಏನ್ ಕನ್ಸ್ಟ್ರಕ್ಷನ್ ಎಲ್ಲ ಏನಿದೆ ಅದರದ್ದು ಮೇಲ್ವಿಚಾರಣೆ ಕೂಡ ನಮ್ಮ ಕರ್ನಾಟಕದವರಾಗಿರುವಂತ ಗೋಪಾಲ್ಜಿ ಅವರು ನೋಡ್ಕೊಳ್ತಾ ಇದ್ದಾರೆ. ಅಷ್ಟೇನಾ, ನಮ್ಮ ರಾಮನ ಪರಮ ಭಕ್ತ ಬಲಗೈ ಬಂಟನಾಗಿರುವಂತ ಹನುಮಂತ ಕೂಡ ಹುಟ್ಟಿದ್ದು ನಮ್ಮ ಕರ್ನಾಟಕದ ಕಿಷ್ಕಿಂಧೆ ಅಂದ್ರೆ ಇವತ್ತಿನ ಹಂಪಿಯಲ್ಲಿ. ರಾಮಾಯಣದಲ್ಲಿ ಯಾವುದೇ ಮುಖ್ಯ ಪಾತ್ರಗಳು ಇಲ್ಲದೆ ಹೋಗಿದ್ರೆ ನಾವು ರಾಮಾಯಣವನ್ನ ಹೇಗೋ ಕಲ್ಪನೆ ಮಾಡ್ಕೋತಿದ್ವಿ, ಆದ್ರೆ ಹನುಮನಿಲ್ಲದ ರಾಮಾಯಣವನ್ನ ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಹನುಮ ಸಾಧನೆಯ ದ್ಯೋತಕ, ಶಕ್ತಿಯ ಪ್ರದರ್ಶನ ಹಾಗೂ ಸ್ವಾಮಿನಿಷ್ಠೆಯ ಪರಾಕಾಷ್ಠೆ. ಹನುಮಂತನಿಗಿದ್ದಿದ್ದು ಒಂದೇ ಗುರಿ, ಒಂದೇ ತಪಸ್ಸು, ಅದು ರಾಮ. ರಾಮನಿಗಾಗಿ ತನ್ನ ಇಡೀ ಜೀವನವನ್ನ ಆತ ರಾಮನ ನಾಮದಲ್ಲಿಯೇ ಕಳೆದ. ರಾಮ ರಾಜ್ಯ ಸಿಹಿ ಚಲೇಗ. ಅದೇ ದೃಢ ಸಂಕಲ್ಪ ಹಾಗೂ ತಪಸ್ಸಿನಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂತ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕೂಡ ರಾಮ ಮಂದಿರ ಪ್ರತಿಷ್ಠಾಪನೆಯನ್ನ ಮಾಡಿ ಹಲವಾರು ಭಾರತೀಯರ ಕನಸನ್ನ ಈಡೇರಿಸಿದ್ದಾರೆ. ಜನವರಿ 22 ಅತ್ಯಂತ ಮುಖ್ಯವಾಗಿರುವಂತ ದಿನ ಅಂತಾನೆ ಹೇಳ್ಬೋದು. ರಾಮ ಸೇತು ಕಟ್ತಾ ಇರುವಂತ ಸಂದರ್ಭದಲ್ಲಿ ಅಳಿಲು ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸೇವೆಯನ್ನ ರಾಮನಿಗೋಸ್ಕರ ಮಾಡಿತ್ತು. ಅದೇ ರೀತಿ ನಾವು ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ರಾಮನಿಗೋಸ್ಕರ ಮಾಡೋಣ. ದೀಪ ಜಲಕ್ಕೆ ದಿವಾಲಿ ನಮನಾಂಗಿ ಮೇರೆ ಜನಮುಖಿ ಸಾರಿ ಪಾಪ ಮಿಟ್ಟ ಜಾಯಿಂಗೆ ರಾಮಾಯಿ. ಈ ರೀತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ನಾವು ರಾಮನಿಗೋಸ್ಕರ ಮಾಡೋಣ. ಮನೆ ಮನೆಗಳಲ್ಲಿ ದೀಪ ಹಚ್ಚಿ ದೀಪಾವಳಿ ಸಂಭ್ರಮ ಆಚರಿಸೋಣ. ಹಾಗೆ ದೀನ ದುರ್ಬಲರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡಿ ಅವರ ಮುಖದಲ್ಲೂ ಒಂದು ಸಣ್ಣ ಮಂದಹಾಸವನ್ನ ತರೋಣ. ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಯೋಧ್ಯ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ನಮಸ್ಕಾರ. ಸ್ವಾಗತ.